ಜೊತೆಗೆ ಸಿಂಧಿ ಅವ್ರ ಹೇಳಿ ಕೇಳುವಂಥ ವ್ಯಕ್ತಿ, ಅವರಿಂದ ಆಡಳಿತ ನಡೆದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಜೊತೆಗೆ ಇನ್ನಷ್ಟು ಆರ್ ಎಸ್ ಎಸ್ ಪ್ರಬಲ ಆಗ್ತಾ ಹೋಗೋದ್ರಿಂದಾಗಿ ಆ ಸಂಘಟನೆಯಷ್ಟೇ ಪ್ರಬಲವಾದ ಇನ್ನೊಂದು ಸಂಘಟನೆ ಬೇಕಾಗಿದೆ, ಆ ಸಂಘಟನೆ ಇಲ್ಲ. ಇನ್ನು ಉಳಿದದ್ದು ಏನಪ್ಪ ಅಂತಂದರೆ, ಒಂದು ಹಾದಿ ಇವತ್ತು ಬಿ ಜೆ ಪಿ ಆಗಲಿ ಅಥವಾ ನಮ್ಮ ಸಿಂಧೆ ಗುಟ್ಟ ಆಗಲಿ ಏನು ತಪ್ಪು ಮಾಡ್ತಾರೆ ಅದು ತೊಗೊಂಡು ವಿರೋಧ ಮಾಡ್ಕೊತ ಹೋಗುವಂಥದ್ದು, ಜನಪರವಾದಂಥ ಕಾಳಜಿಗಳನ್ನು ಜನರಿಗೆ ತಿಳಿಸ್ತಾ ಹೋಗೋದು, ಜನರಿಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡೋದು. ಹೆಂಗೆ ದೆಹಲಿಯಲ್ಲೇ ಕೇಜ್ರಿವಾಲರು ಈ ಒಂದು ಕರಪ್ಷನ್ ವಿರುದ್ಧ ಹೋರಾಟ ಮಾಡಿದಾರಲ್ಲ, ಅಂಥ ಹೋರಾಟ ಅದು ಇವತ್ತು ಅವತ್ತಿತ್ತು ಕೇಜ್ರಿವಾಲ್ರಿಗೆ. ಆದರೆ ಇವತ್ತು ಈ ನಮ್ಮ ಉದ್ಧವ್ ಠಾಕ್ರೆ ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು, ಎನ್ ಸಿ ಪಿಗೆ ಆಗಿರ್ಬೋದು, ಅವ್ರಿಗೆ ಆ ಶಕ್ತಿ ಅದೊಂದು ನನಗೆ ಅನಿಸೋದಿಲ್ಲ. ಯಾಕಂದರೆ ಈ ಮೂರು ಪಾರ್ಟಿಗಳು ಅದರಲ್ಲೂ ಕಾಂಗ್ರೆಸ್ ಒಂದು ಸ್ವಲ್ಪ ಯೋಚನೆ ರಾಹುಲ್ ಗಾಂಧಿ ಅವರಿಂದ ಒಂದಿಷ್ಟು ಏನೋ ಕ್ಷಮಾದಾನ ವಂಚನೆ ಮಾಡುವಂಥದ್ದು ಇರ್ಬೋದು. ಬಟ್ ಥಿಂಗ್ ಏನಪ್ಪ ಅಂತಂದರೆ, ಇವು ಸಹಿತ ಹೆಚ್ಚು ಕಡಿಮೆ ಪಾರ್ಟಿ ಫಂಡಮಲ್ಲಿತ್ತಂಥ ಪಕ್ಷಗಳಾಗಿರೋದ್ರಿಂದಾಗಿ ವ್ಯವಸ್ಥೆಯಲ್ಲಿ ಈಗ ಕಾದು ನೋಡು ತಂತ್ರ ಮಾಡುವಂಥದ್ದು. ಕಾದು ನೋಡು ತಂತ್ರ ಮಾಡಿದ್ರೂ ಸಹಿತ 5 ವರ್ಷವರೆಗೆ ಅಧಿಕಾರ ಸುಲಭವಾಗಿ ಬಿ ಜೆ ಪಿ ಬಿಟ್ಟು ಕೊಡುವುದಿಲ್ಲ. ಯಾಕಂದರೆ ಈ ಸಲ ನಿಶ್ಚಿತವಾಗಿಯೂ ಲೋಕಸಭಾ ಇಲೆಕ್ಷನ್ ನೋಡಿದರೆ ಇವತ್ತು ಗೆಲ್ಲಬೇಕಾಯ್ತು ಮಹಾರಾಷ್ಟ್ರವನ್ನು, ಮಹಾವಿಕಾಸ್ ಅಘಾಡಿ ಆವತ್ತಿನ ರಿಸಲ್ಟ್ ಇವತ್ತು ನೋಡಿದರೆ. ಆದರೆ ಇವತ್ತು ತದ್ವಿರುದ್ಧಾಗಿದೆ, ಭಾಳ ದಿನಗಳು ಸಹಿತ ಆಗಿಲ್ಲ ಲೋಕಸಭಾ ಚುನಾವಣೆಯಾಗಿ. ಈ ಎಲ್ಲ ದಿನಗಟ್ಟಿನೊಳಗೆ ಇವತ್ತು ಫಡ್ನವೀಸ್ ಅಥವಾ ಬಿ ಜೆ ಪಿ ಅಥವಾ ಶಿಂದೆ ಗಟ್ಟಿಯಾಗಿದ್ದರೆ ಇವತ್ತು ಮಹಾವಿಕಾಸ್ ಅಘಾಡಿ ನೆಲ ಕಚ್ಚದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನೂ ಆಗಲಿ ನಮ್ಗೆ ಅನಿಸಿದ್ದೀನಿ, ಕೆಲವು ಮಾತು ಮಾತಾಡಿದ್ದೀನಿ. ಈಗಂತೆ ವೇಟ್ ಆ್ಯಂಡ್ ವಾಚ್, ಇದು ಮಹಾವಿಕಾಸ್ ಅಘಾಡಿಯ ಕಥೆ. ಆದರೆ ಮತ್ತಿನ್ನು ಅಭಿವೃದ್ಧಿ ಈಗಾಗಲೇ ಹೇಳಿದ್ದು ನಿಮ್ಗೆ, ಅಭಿವೃದ್ಧಿ ದಿಸೆಯಲ್ಲೇ ಈಗಾಗಲೇ ಬಿ ಜೆ ಪಿ ಹೇಳಿದಂಥ ಮಾಡಿದಂಥ ಕಾರ್ಪೊರೇಟ್ ಪರ ಆದಂಥ ಆ ಒಂದು ಈ ಒಂದು ಅಭಿವೃದ್ಧಿಯನ್ನು ತೆಗೆದುಕೊಂಡಾದ್ರೆ ಮುಂದಿನ ದಿನದಲ್ಲಿ ಮಾತ್ರ ಈ ದೇಶದ ಜನಕ್ಕೆ ಭಾಳ ತೊಂದರೆ ಆಗ್ತದೆ ಅನ್ನೋದು ಅಷ್ಟು ಸಾಕ್ತದೆ. ಇಷ್ಟು ಮಾತ್ರ ಇವತ್ತಿಗೆ ಇದ್ದಂಥ ಒಂದು ವಿಶ್ಲೇಷಣೆ. ಮತ್ತು ನಾಳೆ ಏನು ಚೇಂಜ್ ಆಗ್ತದೆ ನೋಡೋಣ. ಬಟ್ ವಾಸ್ತವ ಏನಪ್ಪ ಅಂದರೆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ, ಇದು ಬಿ ಜೆ ಪಿಗೆ ಇಂದಿಲ್ಲ ನಾಳೆ ಒಂದಿಷ್ಟು ಕುತ್ತಿಗೆ ಉರುಳಾದರೂ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳ್ತಾ, ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. ಹೇ ಸೀತಾರಾಮ್ ಅಂದರೆ H16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.